ಇದು ಅನ್ಬ್ರೇಕಬಲ್ ಮಿಷಿನ್ಸ್, ಅನ್ಬ್ರೇಕಬಲ್ ನೋಡಿ ಇವಾಗ ಬಿಡ್ತೀರಾ ಸರ್. ಇದು ಅನ್ಬ್ರೇಕಬಲ್ ಮಿಷಿನ್ ನೋಡಿ, ನಂದೇ ಓನ್ ಎರಡು ಬೋರ್ಡ್, ಎರಡು ಬೋರ್ಡ್ ಮಾಡ್ಕೊಂಡಿದೀವಿ. ಈ ತರ ಪಿ ಸಿ ಬಿಗಳು ಮೇಕ್ ಇನ್ ಇಂಡಿಯಾ ಇದು, ಇದೇ ಹೊರಗಡೆಯಿಂದ ಆಗಲಿ ಮತ್ತಿಂದ ಇಲ್ಲ, ಇಲ್ಲ ನಮ್ದೇ ಇದು. 999 ಅಂತ ನಾನು ಫೀಡ್ ಮಾಡ್ತೀನಿ ಟೋಕನ್. ತಮಿಳ್, ತೆಲುಗು ಎಲ್ಲಾ ಚೇಂಜ್ ಮಾಡ್ಕೋಬಹುದು. ಹೌದಾ? ನೋಡಿ ಇವಾಗಲೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಆರ್ ಅಶೋಕ್ ಅಂತ. ಹಾ ಸರ್, ಹೇಳಿ ಸರ್, ಯಾವಾಗಿಂದ ಶುರುವಾಗಿದ್ದು ಬ್ಲೂ ಬೆಲ್ ಅನ್ನೋ ವೇಯಿಂಗ್ ಸ್ಕೇಲ್ ಕಂಪನಿ? ನಮ್ಮ ಬ್ಲೂ ಬೆಲ್ ಸ್ಕೇಲ್ ಕಂಪನಿ, ನಾವು ವೇಯಿಂಗ್ ಸ್ಕೇಲ್ ಮ್ಯಾನುಫ್ಯಾಕ್ಚರ್ ಸರ್. ಇದು ಬಂದು 1996 ಸ್ಟಾರ್ಟ್ ಆಯಿತು ನಮ್ಮ ಕಂಪನಿ. ಇವಾಗ ನಾವು 27ನೇ ವರ್ಷದಲ್ಲಿ ಜರ್ನಿ ಮಾಡ್ತಾ ಇದ್ದೀವಿ ನಮ್ಮ ವೇಯಿಂಗ್ ಸ್ಕೇಲ್ ಫೀಲ್ಡಲ್ಲಿ. ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆಯೂ ನಮ್ಮದು ಬ್ರ್ಯಾಂಚಸ್ ಇದೆ, ಡೀಲರ್ಸ್ ಇದ್ದಾರೆ ಆಲ್ ಓವರ್ ಕರ್ನಾಟಕ. ಯಾರೇ ಗ್ರಾಹಕರಿಗೆ ಬೇಕು ಅಂದರೆ ನಮ್ಮ ವೇಯಿಂಗ್ ಸ್ಕೇಲ್ ಅವರು ಬೆಂಗಳೂರಲ್ಲೇ ಪರ್ಚೇಸ್ ಮಾಡಬೇಕು ಅಂತ ಏನಿಲ್ಲ. ಅವ್ರವ್ರ ಊರಲ್ಲಿ ನಮ್ಗೇನಾರು ಕಾಲ್ ಮಾಡಿದ್ರೆ ಅಲ್ಲಿಂದನೇ ಡೈರೆಕ್ಟ್ ನಾವು ಹೇಳ್ತೀವಿ, ನೀವು ಅಲ್ಲೇ ಪರ್ಚೇಸ್ ಮಾಡಿ ಅಲ್ಲೇ ತೊಗೊಂಡು ಅಲ್ಲೇ ಸರ್ವಿಸು ಪಡ್ಕೋಬಹುದು ನಮ್ಮ ಸಂಸ್ಥೆಯಿಂದ. ಮತ್ತೆ ಒಂದು ಸ್ವಲ್ಪ ಯಾವ್ದಾದ್ರು ಮಿಷಿನ್ಸ್ ಡೆಮೋ ತೋರ್ಸಕ್ಕಾಗುತ್ತಾ? ಖಂಡಿತ ಸರ್, ಖಂಡಿತ ತೋರ್ಸೋಣ. ಇದು ಟ್ರಾನ್ಸ್ಪೋರ್ಟ್ ಸ್ಕೇಲ್ಸ್ ಅಂತ ಹೇಳ್ತೀವಿ. ಇದು ತುಂಬಾ ಹೆವಿ ಇರುತ್ತೆ. ನಾರ್ಮಲ್ ಆಗಿ ಆಲ್ಮೋಸ್ಟ್ ಇದು ಕೋಳಿ ಗಾಡಿ ಟ್ರಾನ್ಸ್ಪೋರ್ಟೇಷನ್, ವೆಜಿಟೇಬಲ್ ಟ್ರಾನ್ಸ್ಪೋರ್ಟೇಷನ್ಸ್ ಇಂಥದಕ್ಕೆಲ್ಲ ಯೂಸ್ ಆಗುತ್ತೆ. ಕೆಲವರೆಲ್ಲ ಇದರಲ್ಲಿ 12 kgs ಕ್ಲೋಸ್ ಮಾಡಿಬಿಡ್ತಾರೆ ಕೆಪಾಸಿಟಿ. ಟೋಟಲ್ ವೇಯಿಂಗ್ ಸ್ಕೇಲ್ ವೆಯ್ಟ್ ಕೆಪಾಸಿಟಿ ಬಂದು 300 kg. ನಾವೇನು ಮಾಡ್ತೀವಿ, 19 kgs ಮಾಡ್ತೀವಿ. ಆದರೆ ಬೇರೆಯವ್ರು ಕೊಡೋದು ಸೇಮ್ ಪ್ರೈಸು, ನಾನು ಕೊಡೋದು ಸೇಮ್ ಪ್ರೈಸು. ಇದಕ್ಕೆ ರಬ್ಬರ್ ಲೆಗ್, ವೈಬ್ರೇಷನ್ ಪ್ರೂಫ್, ವೈಬ್ರೇಷನ್ ಆಗಬಾರ್ದು. ಇವಾಗ ಮಿಷಿನ್ಸು ಈ ಥರದಕ್ಕೆ ನಾವೇನು ಮಾಡ್ತೀವಿ, ಕ್ವಾಲಿಟಿ ವೈಸ್ ನಡೀತಾರದು. ವೈಬ್ರೇಷನ್ಗೆ ರಬ್ಬರ್ ಲೆಗ್ಸ್ ಹಾಕ್ತೀವಿ. ವೆಹಿಕಲಲ್ಲೆಲ್ಲ ಹೋದಾಗ ವೈಬ್ರೇಷನ್ ಆಗಿ ಬೋರ್ಡು ಬ್ಯಾಟ್ರಿ ಎಲ್ಲ ಇದಾಗೋದು, ಈ ಥರದ್ದೆಲ್ಲ ಆಗಬಾರ್ದು. ಮತ್ತು ಇದು ಬಂದು ಚಿಕನ್ ಕ್ಲೀನಿಂಗ್ ಮಿಷಿನ್, ಫೆದರ್ ಔಟ್ ಮಾಡ್ತಾರೆ. ಚಿಕನ್ ಶಾಪ್ಸಲ್ಲೆಲ್ಲ ಇರುತ್ತೆ, ಕೋಳಿನ ಹಾಟ್ ವಾಟ್ರಲ್ಲಿ ಡಿಗ್ ಮಾಡಿ ಒಳಗಾಕಿದಾಗ ಅದೇನಾಗುತ್ತೆ, ನಿಮಗೆ ಫೆದರ್ ಎಲ್ಲ ಔಟ್ ಆಗುತ್ತೆ. ಓಕೆ, ಈ ಥರ ಮಿಷಿನ್ಸ್ ಸಿಗುತ್ತೆ. ಯಾಕೆಂದರೆ ನಮ್ಮದು ಕೋಳಿ ಕಸ್ಟಮರ್ಸ್ಗಳು ತುಂಬ ಜಾಸ್ತಿ ಇದ್ದಾರೆ, ಪೌಲ್ಟ್ರಿ. ಈ ಥರ ಸಣ್ಣ ಪುಟ್ಟ ವೆಜಿಟೇಬಲ್ ಸಾಕರ್ಸ್ಗಳೆಲ್ಲ ಯೂಸ್ ಮಾಡೋವಂಥ ಮಿಷಿನ್ಸ್ಗಳು, ಈ ಥರದ್ದು ಫುಲ್ SS ಬೇಕಾ, ಫುಲ್ SS ಇಂಡಿಕೇಟರ್ SS ಬೇಕಾ, ಈ ಥರದ್ದು ಎಲ್ಲ ಥರ ಮಿಷಿನ್ಸ್ ನೋಡಿ. ಇವೆಲ್ಲ ಡಿಸ್ಪ್ಯಾಚ್ ಆಗೋವಂಥ ಮಿಷಿನ್ಸ್ ಇರುತ್ತೆ, ಎಲ್ಲ ಹೊರಗಡೆ ಡಿಸ್ಪ್ಯಾಚ್ ಆಗುತ್ತೆ, ಈ ತರ ಮಿಷಿನ್ಸ್ ಇರುತ್ತೆ ನಮ್ಮ ಹತ್ರ. ಮತ್ತೆ ಪೌಲ್ಟ್ರಿಗೂ ಅಂತ ಬಂದಾಗ ಅದರಲ್ಲೂ ಸೈಜ್ ಇದೆ ಅಲ್ಲ? ಹೌದು, ಸೈಜ್ ಇರುತ್ತೆ. ಅದು 3 birds ಅಂತ ಇದೆ, ಮತ್ತೆ 6 birds ಅಂತ ಇದೆ. ಮೂರ್ ಕೋಳಿ ಹಾಕುವಂಥದ್ದು, 6 ಒಟ್ಟಿಗೆ ಹಾಕುವಂಥದ್ದು ಇರುತ್ತೆ. ಮತ್ತೆ ಇದು ಪ್ರೈಸ್ ಕಂಪ್ಯೂಟಿಂಗ್ ಮಿಷಿನ್ಸ್ ಅಂತೀವಿ. ಏನಂದ್ರೆ ನೀವು ಇವಾಗ ಕ್ಯಾಲ್ಕುಲೇಟರ್ ತಗೊಂಡು ಕ್ಯಾಲ್ಕುಲೇಟ್ ಮಾಡೋದೇನಿಲ್ಲ, ಒಂದ್ ವೇಯಿಂಗ್ ಸ್ಕೇಲ್ ಮೇಲೆ ಒಂದು ಬಟ್ಟಿಟ್ರೆ 1 kg ಅಂತ ತೋರಿಸಿದ್ರೆ ಅದು ಪ್ರೈಸ್ ಬಂದು ನಿಮಗೆ ಇವಾಗ 200 rupees ಅಂತ ಇರತ್ತೆ ಅಂತ ಇಟ್ಕೊಳ್ಳಿ, 200 rupees ಅಂತ ಇದ್ರೆ ಅದರಲ್ಲೇ ತೋರಿಸುತ್ತೆ. ಮತ್ತೆ ನೀವು ಕಸ್ಟಮರ್ಗೆ ಚೇಂಜ್ ಎಷ್ಟು ಕೊಡಬೇಕು ಅದು ತೋರಿಸ್ಬಿಡತ್ತಿದ್ರೆ, ಕಸ್ಟಮರ್ಗೆ ಚೇಂಜು ತೋರಿಸ್ಬಿಡತ್ತೆ, ನೀವು ಅದರಲ್ಲೇನು ಇದು ಮಾಡಂಗೆ ಇಲ್ಲ. ಇವಾಗ ನಾವು ನೋಡಿ, ಇದು 2 kg ಇರುತ್ತೆ, ಪ್ರೈಸ್ ಬಂದು 200 rupees ಇದು, ಟೋಟಲ್ 400 rupees ಆಯಿತು. ಓಕೆನಾ, ಟೋಟಲ್ ಪ್ರೈಸ್ 400 rupees ಆಯಿತು. ಇವಾಗ ನೀವು ಒಂದು ಅವ್ರು 500 rupees ಕ್ಯಾಶ್ ಕೊಟ್ಟರು ನಿಮಗೆ ಅಂತ ಇಟ್ಕೊಳ್ಳಿ, 500 rupees ಕೊಟ್ಟು ಅವ್ರಿಗೆ ಅವ್ರಿಗೆ 500 rupees 100 rupees ಚೇಂಜ್ ಕೊಡಬೇಕು. ಇದೆಲ್ಲ ಇದರಲ್ಲೇ ತೋರಿಸ್ಬಿಡುತ್ತೆ. ಇದರಲ್ಲಿ ಮೆಟಲ್ ಬಾಡಿಲಿ ಇರುತ್ತೆ. ಇದು ಮಿಲ್ಕ್ಗೆ ಮಿಲ್ಕ್ ಡೈರೀಸ್ಗೆಲ್ಲ ಕೊಡೋಕ್ಕೆ ನೋಡಿ, ಈ ಮಿಷಿನ್ಸು 2 cans ಒಟ್ಟಿಗೆ ಇಡ್ಬೋದು, ಇದು 2 cans ಹಂಗೆ ಇಡ್ಬೋದು. ಇದೆಲ್ಲ ಆಲ್ ಇನ್ ಡೈರಿಗಳು ಕೊಡೋಕೆ ನಾವು ಮಾಡಿದ್ದೀವಿ. ಕೆಳಗಡೆ ಇರೋದು ಆನಿಮಲ್ ವೇಯಿಂಗ್ ಮಿಷಿನ್ ಅಂತ ಹೇಳ್ತೀವಿ. ಈ ಡಾಗ್ಸ್ ಅದನ್ನೆಲ್ಲ ವೇಟ್ ಮಾಡೋಕ್ಕೆ ತುಂಬಾ ದೊಡ್ಡದಿದೆ ನೋಡಿ ಕೆಳಗಡೆ. ಅದು ಅದು ಬಂದು ಏನಂದ್ರೆ ಪೆಟ್ ಕ್ಲೀನಿಂಗ್ಸ್, ಶೀಪ್ ವೇಯಿಂಗು ಇಂಥದಕ್ಕೆಲ್ಲ ಯೂಸ್ ಮಾಡ್ತಾರೆ. ಶೀಪ್ಗೆಲ್ಲ ಇವಾಗ ಗಾರ್ಡು ಬರುತ್ತೆ, ವಿತ್ ಗಾರ್ಡೇ ಕೊಟ್ಬಿಡ್ತೀವಿ. ಎಲ್ಲ ಸೈಡ್ ಸ್ಟ್ಯಾಂಡ್, ಇದು ಪೀಸ್ ಕೌಂಟಿಂಗ್ ಅಂತ ಹೇಳ್ತೀವಿ. ಇವಾಗ ಒಂದು ಎಕ್ಸಾಂಪಲ್, ಪೀಸ್ ಕೌಂಟಿಂಗ್ ಮಿಷಿನ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ಒಂದು ಇವಾಗ ನನ್ನ ಹತ್ರ ಶರ್ಟ್ಗಳು ಗುಂಡಿ ಅಂತ ಇಟ್ಕೊಳ್ಳಿ, ಇಲ್ಲ ಲೇಬಲ್ಸ್ ಇಟ್ಕೊಳ್ಳಿ, ಒಂದು 100 pieces ನ ವೇಟ್ ಮಾಡಿ ಒಂದ್ಸಲ ಅವ್ರು ಚೆಕ್ ಮಾಡ್ಕೊಂಡ್ಬಿಟ್ರೆ ಬರೀ ಕೌಂಟಿಂಗ್ ಮಾಡಿ ಅದೇ ತೋರಿಸ್ತಾ ಹೋಗುತ್ತೆ. ಬರೀ ಕೌಂಟಿಂಗ್ ಕಮ್ ವೇ ಎರಡೂ ತೋರಿಸುತ್ತೆ. ಇದನ್ನ ನೋಡಿ, ನೆಕ್ಸ್ಟ್ ಬಾಡಿ ವೆಯ್ಟ್ ಚೆಕ್ ಮಾಡೋ ಮಿಷಿನ್ ಇದು. ಈ ಜಿಮ್ ಅಲ್ಲಿ ಎಲ್ಲಾ ಕಡೆ ಬಾಡಿ ವೆಯ್ಟ್ ಚೆಕ್ ಮಾಡಬಹುದು. ಬಾಡಿ ವೆಯ್ಟ್ ಚೆಕ್ ಮಾಡುವಂತ ಮಿಷಿನ್ಸ್, ಕೆಪಾಸಿಟಿ 150 kg ಇರುತ್ತೆ ಇದರಲ್ಲಿ. ಇದರಲ್ಲಿ ನೋಡಿ, ಇವಾಗ ಎಕ್ಸಾಂಪಲ್, ನಾನು ನಿಂತ್ಕೋಬಹುದು ಈ ಮಿಷಿನ್ ಮೇಲೆ ನೋಡಿ, ಏನೂ ಆಗಲ್ಲ. ಫುಟ್ ಇರುತ್ತೆ, ರಬ್ಬರ್ ಫುಟ್ ಎಲ್ಲ ಕೊಟ್ಟಿರ್ತೀವಿ. ಇದಕ್ಕೆ ಬಾಡಿ ವೆಯ್ಟ್ ಚೆಕ್ ಮಾಡೋದು ಮನೇಲಿ, ಜಿಮ್ಮು, ಜಿಮ್ನಾಷಿಯಮ್ಸ್ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಇದು. ಮತ್ತೆ
ಇದೇನಾಗುತ್ತೆ ನೆಕ್ಸ್ಟ್ ನೋಡಿ, ಇವಾಗ ಒಂದು ಇದೊಂದು ಮಿಷಿನ್ ಇದೆ ನೋಡಿ ಇಲ್ಲಿ, ಇವೆಲ್ಲ ನಾರ್ಮಲ್ ಆಕರ್ಸ್ಗಳು, ಈರುಳ್ಳಿ, ತರಕಾರಿ, ವೆಜಿಟೇಬಲ್ಸ್ ಇಂಥವನ್ನೆಲ್ಲ ತೂಕ ಮಾಡಕ್ಕೆ ಹಿಂಗಿರುತ್ತೆ. ಇವಾಗ 1 kg ಇಟ್ಟರೆ 1 kg ತೋರಿಸುತ್ತೆ. ಇದು ಬಂದು ನಮ್ಮ ಲೀಗಲ್ ಮೆಟ್ರಾಲಜಿಯಿಂದ ಅಪ್ರೂವಲ್ ಮಾಡಿ SS ವೆಯ್ಟ್ಸ್ ಇರುತ್ತೆ, 1 kg ವೆಯ್ಟ್ಸ್ ಇದು ಇದೆಲ್ಲ ಎಕ್ಸಾಕ್ಟ್ ಇರುತ್ತೆ. ಇವಾಗ ಇನ್ನೊಂದು ಮತ್ತೊಂದು ಏನು ಅಂದರೆ ನೋಡಿ, ಇವಾಗ ಈ ಮುಂಚೆ ಎಲ್ಲ ಬ್ಲ್ಯಾಕ್ ವೆಯ್ಟ್ ಈ ಥರದ ಐರನ್ ಕ್ಯಾಸ್ಟ್ ಐರನ್ ವೆಯ್ಟ್ಸ್ ಬರ್ತಿತ್ತು 1 kg, ಇದು ನಾವೇನು ಮಾಡಿರ್ತೀವಿ ಕ್ಯಾಲ್ಬರೇಟ್ ಮಾಡ್ಕೊಂಡಿರ್ತೀವಿ, ಎಕ್ಸಾಕ್ಟ್ ಕ್ಯಾಲ್ಬರೇಟ್ ಮಾಡಿರ್ತೀವಿ. ಇದು 10 kg 1 gram ಇರೋದ್ರೆ 1 gram ಪ್ಲಸ್ ಆರ್ ಮೈನಸ್ ಇರುತ್ತೆ ಮಿಷಿನ್ಸ್ ಇದು. ಓಕೆ ಅಲ್ಲ ನೋಡಿ, ಇವಾಗ ಇದು 1 kg 1 kg ನನ್ಗೆ ಪ್ಲಸ್ ಆರ್ ಮೈನಸ್ ಬರುತ್ತೆ, ಪ್ಲಸ್ ಆರ್ ಮೈನಸ್. ಓಕೆ ಇದಾಯ್ತು. ಇದು ಅಷ್ಟೇ, ನಮ್ಮ ಹತ್ರ 2000-1800 ರೇಂಜಲ್ಲೆಲ್ಲ ಮಿಷಿನ್ಸ್ ಇದೆ, 10 kg 20 kg ಮಿಷಿನ್ಸ್. ಇದು ಜ್ಯುವೆಲರಿ ವೇ ಮಾಡೋ ಮಿಷಿನ್ಸ್, ಚಿನ್ನ ತೂಕ ಮಾಡುವಂಥ ಮಿಷಿನ್ಸ್. 600 gram 10 mg ನೋಡಿ, 600 gram 10 mg ಮಿಷಿನ್ಸ್ ಇದು ಇರುತ್ತೆ. ಈ ಥರ ಭಾಳ ಎಲ್ಲ ಥರದ್ದು ಮಿಷಿನ್ಸು ನಿಮ್ಗೆ ಸಿಗತ್ತೆ. ಮತ್ತೆ ಇದು ತಿರ್ಗಾ ತೀರಾ ಕಡಿಮೆ ಮಿಷಿನ್, 1.5 lakh rupees ನಾವು ಮಿಷಿನ್ಸ್ ಕೊಡ್ತೀವಿ ಗ್ರಾಹಕರಿಗೆ. ಓಕೆ ಆಯ್ತಾ. ಇದು ಬಂದು ನೋಡಿ, ಇವಾಗ 5 kg 10 kg ಆಕರ್ಸ್ಗಳು ಯೂಸ್ ಮಾಡ್ತಾರೆ. ಇವಾಗ ಏನಾಗುತ್ತೆ, ಇದನ್ನು ಸ್ಕೇಲ್ ಆನ್ ಮಾಡ್ತೀವಿ ನಾವು. ಇದೆಲ್ಲ ಬಂದು ನಿಮಗೆ 10 kg ಆರಾಮಾಗಿ ಯೂಸ್ ಮಾಡ್ಬೋದು, 10 kg ವರೆಗೂ ಯೂಸ್ ಮಾಡಬಹುದು ಈ ಮಿಷಿನ್ಸ್ ಎಲ್ಲ. ಮತ್ತೆ ಇನ್ನ ಬ್ಯಾಟರಿ ಎಷ್ಟೊತ್ತು ಬ್ಯಾಟರಿ? ಬ್ಯಾಟರಿ ಎಲ್ಲ 20 hours ಬರುತ್ತೆ ಸರ್, 20 hours ಒಂದ್ಸರಿ ಚಾರ್ಜ್ ಆದ್ರೆ. ಇದು ಸಿಲ್ವರ್ ವೇಯಿಂಗ್ ಮಿಷಿನ್. ಓಕೆ, ಇವಾಗ ಬೆಳ್ಳಿ ಅಂಗಡಿಲಿ ಯೂಸ್ ಮಾಡ್ತಾರೆ, ಚಿನ್ನ ಬೆಳ್ಳಿ ಅಂಗಡಿಲಿ, ಈ ತರ ಸಿಲ್ವರ್ ವೇಯಿಂಗ್ ಮಿಷಿನ್ಸ್ ಈ ತರದ ಮಿಷಿನ್ ಸಿಗುತ್ತೆ. ಇದು ಬೇಕಾ, ಇದೊಂದು ಮಿಷಿನ್ಸ್ ಇದೆ ನಮ್ಮ ಹತ್ರ. ಏನು ಅಂದ್ರೆ ನೋಡಿ, ಒಂದು ಎಕ್ಸಾಂಪಲ್, ಇದು ಈ ಮಿಷಿನ್ ಇದೆ, ಇದು ಅನ್ಬ್ರೇಕಬಲ್ ಮಿಷಿನ್ಸ್, ಅನ್ಬ್ರೇಕಬಲ್ ನೋಡಿ ಇವಾಗ ಹಾಕ್ಬಿಡ್ತೀರಾ. ಇದು ಅನ್ಬ್ರೇಕಬಲ್ ಮಿಷಿನ್ ಯಪ್ಪ ಆಯ್ತಾ. ಈ ತರ ಮಿಷಿನ್ಸ್ ಸಿಗತ್ತೆ. ಯಾಕೆ ಅಂದ್ರೆ ಇವಾಗ ಒಂದು ಪಿಜ್ಜಾ ಕಾರ್ನರ್ ಎಲ್ಲ ಕಿಚನ್ ಅಲ್ಲಿ ಯೂಸ್ ಮಾಡಕ್ಕೆ ಇದೆಲ್ಲ ಲಿಥಿಯಂ ಬ್ಯಾಟರಿ ಬರುತ್ತೆ, ಇನ್ಬಿಲ್ಟ್ ಪವರ್ ಕಾರ್ಡ್ ಬರುತ್ತೆ ಎಲ್ಲ ವೈರಿಂಗ್ ಎಲ್ಲ ಆಯ್ತಾ, ಚಾರ್ಜ್ ಹಾಕೋಣಕ್ಕೆ. ಇದೆಲ್ಲ ಕಸ್ಟಮರ್ಗೆ ರಫ್ಯೂಸ್ಗೆಲ್ಲ ಬೇಕಾಗತ್ತೆ. ಯಾಕೆಂದ್ರೆ ಒಂದು ಪ್ಲಾಸ್ಟಿಕ್ ಬಾಡಿ ಮಿಷಿನ್, ಮೆಟಲ್ ಬಾಡಿ ಮಿಷಿನ್ ತಗೊಂಡು ಈ ತರ ಎಲ್ಲ ಎತ್ತಾಕರೆ ಒಡೆದೋಗ್ಬಿಡತ್ತೆ. ಆದ್ರೆ ಈ ಮಿಷಿನ್ಸ್ ಅಲ್ಲೆಲ್ಲ ಅನ್ಬ್ರೇಕಬಲ್ ಮಿಷಿನ್ಸ್ ಹೇಳ್ದಲ್ಲ, ಗ್ರಾಹಕರಿಗೆ ಯಾವ ತರ ಬೇಕು ಆ ತರದೆಲ್ಲ ಮಿಷಿನ್ಸ್ ನಮ್ಮ ಹತ್ರ ಇದೆ. ಬ್ಲೂಟೂತ್ ಮಿಷಿನ್ಸ್ ಇದೆ, ವೈರ್ಲೆಸ್ ಮಿಷಿನ್ಸ್ ಇದೆ. ಮತ್ತೆ ಇದು ನೋಡಿ ಸರ್, ಬಿಲ್ಲಿಂಗ್ ಮಿಷಿನ್ಸ್, ರೆಸ್ಟೋರೆಂಟ್, ವೆಜಿಟೇಬಲ್, ಫ್ರೂಟ್ಸ್ ಯಾವ ಶಾಪ್ ಬೇಕಾದ್ರೆ ಯೂಸ್ ಮಾಡ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಅವ್ರು ಬರ್ತಾರೆ ನಮ್ಮ ಹತ್ರ, ಸರ್ ನನಗೊಂದು ಇದು ಮಿಷಿನ್ ಕೊಡಿ, ಅದು ಕಸ್ಟಮರ್ ತೂಕ ಮಾಡೋ ಜಾಗದಲ್ಲಿ ಇಡ್ತೀನಿ, ಅಲ್ಲಿಂದ ಒಂದು 5 meter ಡಿಸ್ಟೆನ್ಸ್ ಅಲ್ಲಿ ನಾನು ಕ್ಯಾಶ್ ಅಲ್ಲಿ ಕೂತ್ಕೊಂಡು ಯೂಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಇವಾಗ ನೋಡಿ, ನಾನು NGX ಮ್ಯಾನುಫ್ಯಾಕ್ಚರರ್ ಇದಾರಲ್ಲ, ಅವ್ರದ್ದು ನಾನು ಸೋಲ್ ಡೀಲರ್ ನಾನು. ಓಕೆ ಹೌದಾ, ಕಂಪ್ನಿಯಿಂದನೇ ನಾವು ಎಲ್ಲ ಮಾಡ್ತೀವಿ. NGX ನಾವೇ ಸರ್ವಿಸ್ ಕೊಡ್ತೀವಿ, ಡೆಲಿವರಿ ಕೊಡ್ತೀವಿ, ಕಸ್ಟಮರ್ ಬಂದು ಇಲ್ಲೂ ನೋಡ್ಬೋದು, ಡೆಮೋ ತೋರಿಸ್ತೀವಿ. ಇದು ಕನೆಕ್ಟಿವಿಟಿ ಕೊಟ್ಟಾಗ ಇಲ್ಲಿ ಏನು ವೇ ಮಾಡ್ತೀವಿ ಇದೇ ಬಿಲ್ ಬರುತ್ತೆ, ನಿಮ್ಗೊಂದು ಸ್ವಲ್ಪನೂ ಇದಾಗಲ್ಲ, ಏನೋ ವ್ಯತ್ಯಾಸ ಬರಲ್ಲ ವೆಯ್ಟಲ್ಲಿ. ಮತ್ತೆ ಏನು ಅಂದರೆ, ಮಂತ್ಲಿ ರಿಪೋರ್ಟ್ಸ್ ಎಲ್ಲ ತಗೋಬೋದು. ಇವಾಗ ಕೆಫೆಗಳಿರುತ್ತೆ, ಸ್ಮಾಲ್ ಸ್ಮಾಲ್ ಕೆಫೆ ರೆಸ್ಟೋರೆಂಟ್ಸ್, ಅಂಥವ್ರಿಗೆ ಚಿಕ್ಕದು ಇರುತ್ತೆ, ಇದು 2 inch ಇರುತ್ತೆ, ಇದು 3 inch ಬಿಲ್ ಬರುತ್ತೆ, ಇದು 2 inch ಬರುತ್ತೆ, ಈ ಥರದೆಲ್ಲ ಹಲವಾರು ಮಾಡೆಲ್ಸ್ ಇದೆ. ಇವಾಗ ಬಾಡಿ ವೆಯ್ಟ್ ಚೆಕ್ ಮಾಡೋಕ್ಕೆ ಒಂದು ಎಕ್ಸಾಂಪಲ್ ಇದು ಇರೋದೆ, ಏನೋ ನಾವು ಬಾಡಿ ಪರ್ಸನ್ ವೇಯಿಂಗ್ ಬಾಡಿ ವೆಯ್ಟ್ ಚೆಕ್ ಮಾಡೋಕ್ಕೆ 2 rupees ಕಾಯಿನ್ ಹಾಕ್ಬಿಟ್ಟು ನಾವು ಅದ್ರ ಮೇಲೆ ನಿಂತ್ಕೋಬೋದು. ಆ ಥರ ಮಿಷಿನ್ಸು ಇದೆ ನಮ್ಮ ಹತ್ರ. ಮತ್ತೆ ಬಾತ್ರೂಮ್ ಸ್ಕೇಲ್ಸು, ಕಿಚನ್ ಸ್ಕೇಲ್ಸು, ಈ ಥರದ ಸಣ್ಣ ಪುಟ್ಟ ಸ್ಕೇಲ್ಸ್ ಎಲ್ಲ ಇರುತ್ತೆ. ಮತ್ತೆ ನೋಡಿ, ನೋಟ್ ಕೌಂಟಿಂಗ್ ಮಿಷಿನ್ಸ್ ಅಂತ ಹೇಳ್ತೀವಿ, ನಾನು ಆಗಲೇ ತಮ್ಗೆ ಹೇಳ್ದೆ ಅನ್ಸುತ್ತೆ. ಈ ನೋಟ್ ಕೌಂಟಿಂಗ್ ಮಿಷಿನ್ಸಲ್ಲಿ ಇವಾಗ ಒಂದು ಎಕ್ಸಾಂಪಲ್, ನನ್ನ ಹತ್ರ ಜೋಬಲ್ಲಿ ಇಷ್ಟು ದುಡ್ಡಿದೆ, ನನಗೆ ಡಿನಾಮಿನೇಷನ್ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಇಟ್ಕೊಳ್ಳಿ. ನಾನೇನು ಮಾಡ್ಬೋದು, ಏನು ನಾನು ಎಣಿಸಲ್ಲ, ಇವಾಗ ಸುಮ್ಮನೆ ಹಿಂಗೆ ಇದ್ದಿದ್ದನ್ನ ಹಿಂಗೆ ಹಾಕ್ಬಿಡ್ತೀನಿ ಅಂತ ಇಟ್ಕೊಳ್ಳಿ. ಇದೇನತ್ತೆ, ವಿತ್ ಡಿನಾಮಿನೇಷನ್ ನಿಮ್ಗೆ ತೋರಿಸುತ್ತೆ, ಇಷ್ಟು ಡಿನಾಮಿನೇಷನ್, 500 ಎಷ್ಟಿದೆ, ಎಷ್ಟಿದೆ, ಏನು ಅಂತ ಎಲ್ಲ ತೋರಿಸುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಇವಾಗ ಹಾಕಿದೆ ನೋಡಿ, 1800 rupees 6 pieces ಇದೆ, 6 pieces ಇದೆ, 100 ಎಷ್ಟಿದೆ, 500 3 ಇದೆ, 200 rupees ಒಂದಿದೆ, ಎಲ್ಲ ತೋರಿಸ್ಬಿಡುತ್ತೆ ಇದರಲ್ಲಿ ವಿತ್ ವಾಯ್ಸ್ ತೋರಿಸುತ್ತೆ. ಆಮೇಲೆ ಇದು ನಾರ್ಮಲ್. ಓಕೆ, ಮತ್ತೆ ಮೈಕ್, ಈ ರೋಡ್ ಸೈಡ್ ಎಲ್ಲ ವ್ಯಾಪಾರಸ್ಥರು ಅವರು ಇವರು ಮೈಕಲ್ಲಿ ಹೇಳ್ತಾ ಇರ್ತಾರೆ ನೋಡಿ, ವೆಜಿಟೇಬಲ್ಸು, ಹಣ್ಣು, ಹಂಪ್ಲು, ತರಕಾರಿ, ಆ ಥರದ ಮೈಕ್ಸು ಸಿಗುತ್ತೆ ನಮ್ಮ ಹತ್ರ ನೋಡಿ. ಇದು ಸ್ವಲ್ಪ ಪ್ರೈಸ್ ಕಡಿಮೆ ಇರುವಂಥ ಮಿಷಿನ್ಸ್ ಇವೆಲ್ಲ ಹೇಳ್ದಲ್ಲ, 1.5 lakh. ಅದು ಬಿಟ್ಟು ಮೆಕ್ಯಾನಿಕಲ್ ಸ್ಕೇಲ್ಸ್ ಬೇಕಾ, ಮೆಕ್ಯಾನಿಕಲ್ ಸ್ಕೇಲ್ಸು ಸಿಗುತ್ತೆ. ಓಕೆ, ಹ್ಯಾಂಗಿಂಗ್ ಸ್ಕೇಲ್ಸ್ ಬೇಕು ಅಂದರೆ ಹ್ಯಾಂಗಿಂಗ್ ಸ್ಕೇಲ್ ಸಿಗುತ್ತೆ. ಎಲ್ಲ ಥರ ಇಂಡಸ್ಟ್ರಿಯಲ್ ಪರ್ಪಸ್ ಆಗ್ಬೋದು, ಇದು ರೀಟೇಲ್ ಔಟ್ಲೆಟ್ಸಲ್ಲಿ ಯೂಸ್ ಮಾಡುವಂಥ ಹ್ಯಾಂಗಿಂಗ್ ಸ್ಕೇಲ್ಸು, ಈ ಥರದವೆಲ್ಲ ನಮ್ಮ ಹತ್ರ ಸಿಗುತ್ತೆ. ಗ್ಯಾಸ್ ವೇಯಿಂಗು, ಗ್ಯಾಸ್ಗೆ
ಮನೆಗೆಲ್ಲ ತಂದು ಕೊಡ್ತಾರೆ, ನಿಮ್ಮ ವೆಯ್ಟ್ ಚೆನ್ನಾಗಿದೆಯಲ್ವೋ, ಕರೆಕ್ಟಾಗಿ ಕೊಡ್ತಾ ಇದಾರಲ್ಲ ಗ್ಯಾಸ್, ಅದಕ್ಕೂ ವೆಯಿಂಗ್ ಸ್ಕೇಲ್ಸು, ಹ್ಯಾಂಗಿಂಗ್ ಸ್ಕೇಲ್ಸು, ಎಲ್ಲ ಥರದ್ದು ನಮ್ಮ ಹತ್ರ ಡಿಫ್ರೆಂಟ್ ಮಾಡಲ್ಸ್ ಮಿಷಿನ್ಸ್ಗಳು ಇರುತ್ತೆ. ಬಿಲ್ಲಿಂಗ್ ಮಿಷಿನ್ಸು, ಸೀಲಿಂಗ್ ಮಿಷಿನ್ಸು ಇದೆ. ಮತ್ತು ಇದು ನೋಡಿ 999 ಅಂತ ನಾನು ಫೀಡ್ ಮಾಡ್ತೀನಿ ಟೋಕನ್. ಲ್ಯಾಂಗ್ವೇಜ್ ಚೇಂಜ್ ಮಾಡ್ಬೋದು, 9 ಲ್ಯಾಂಗ್ವೇಜಸ್ ಚೇಂಜ್ ಆಗತ್ತೆ, ತಮಿಳ್, ತೆಲುಗು ಎಲ್ಲ ಚೇಂಜ್ ಮಾಡ್ಕೋಬಹುದು. ಹೌದಾ? ನೋಡಿ ಇವಾಗಲೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ನೋಡಿ ಬರುತ್ತೆ. ಮಲ್ಟಿ ಲ್ಯಾಂಗ್ವೇಜಸ್ ಬರುತ್ತೆ. ಓಕೆ ಸೂಪರ್. ಮತ್ತೆ ಎಲ್ಲ ನಮ್ಮ ವೇಯಿಂಗ್ ಮಿಷಿನ್ಸ್ ಮ್ಯಾನುಫ್ಯಾಕ್ಚರ್ಸ್ ಇಲ್ಲಿ ಮಾಡ್ತಾರೆ, ಇಲ್ಲೆಲ್ಲ ಸ್ಮಾಲ್ ಮಿಷಿನ್ಸ್ ಮಾತ್ರ ಇಲ್ಲಿ ಮಾಡ್ತೀವಿ ನಾವು. ಸರ್ವಿಸಸ್ ಎಲ್ಲ ಅಲ್ಲಿರುತ್ತೆ ಪಕ್ಕದಲ್ಲಿ. ಆಲ್ಮೋಸ್ಟ್ ಸ್ಮಾಲ್ ಮಿಷಿನ್ಸ್ 1 to 50 kg, 100 kg ವರೆಗೂ ಮಾತ್ರ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಮ್ಯಾನುಫ್ಯಾಕ್ಚರಿಂಗ್ ಇಲ್ಲಿ ಮಾಡ್ತಾರೆ. ಸ್ಮಾಲ್ ಮಿಷಿನ್ಸ್ 5 kg, 10 kg, 20 kg ಎಲ್ಲ ಇಲ್ಲಾಗತ್ತೆ. ಮತ್ತೆ ಮೆಕ್ಯಾನಿಕಲ್ ವೇಯಿಂಗ್ ಸ್ಕೇಲ್ಸು, ಮೆಕ್ಯಾನಿಕಲ್ ಬಟ್ಟು ಸ್ಕೇಲು ಈ ತರದ್ದು ಸಿಗತ್ತೆ ನಮ್ಮ ಹತ್ರ. ಸೀಲ್ ಅಂತ ಅಂದ್ರಲ್ಲ ಸರ್, ಇದೆ ಅಲ್ವಾ? ಹೌದು, ಗೌರ್ಮೆಂಟ್. ಇವಾಗ ನಾವ್ ಹಿಂಗಿರತ್ತಲ್ಲ, ಇದು ನಾವೇನ್ ಮಾಡ್ತೀವಿ ಅಂದ್ರೆ ಇದಕ್ಕೆ ಬಟರ್ಫ್ಲೈ ತರ ಮಾಡಿ ಮಾಡಿ ಒಂದು ವೇಯಿಂಗ್ ಸ್ಕೇಲ್ ಗೆ ಲೆಡ್ ಅಂಡ್ ವೈರ್ ಹಾಕ್ತಿವಿ. ಲೆಡ್ ಮತ್ತೆ ವೈರ್ ಇದನ್ನ ಓಪನ್ ಮಾಡೋಕ್ಕಾಗಲ್ಲ, ಟ್ಯಾಂಪರಿಂಗ್ ಮಾಡೋಕ್ಕಾಗಲ್ಲ ವೇಯಿಂಗ್ ಮಿಷಿನ್. ಟ್ಯಾಂಪರಿಂಗ್ ಮಾಡೋಕ್ಕಾಗಲ್ಲ ಅಂದಾಗ ನಾವೇನ್ ಮಾಡ್ತೀವಿ, ಅದಕ್ಕೆ ಲೆಡ್ ವೈರ್ ಅಳವಡಿಸಿ ಗೌರ್ಮೆಂಟ್ ಸೀಲ್ ಮಾಡ್ತಾರೆ. ವೇಟ್ಸ್ ಅಂಡ್ ಮೆಜರ್ಸ್ ಆಫೀಸ್ ಬಂದು, ಆಫೀಸರ್ಸ್ ಬಂದು ನಮ್ಗೆ ಅದೊಂದು ಗೌರ್ಮೆಂಟ್ ಸೀಲ್ ಮಾಡಿ ಕೊಡ್ತಾರೆ ವೇಯಿಂಗ್ ಸ್ಕೇಲ್ಗೆ. ನಾವು ಅಂತ ಮಿಷಿನ್ಸ್ನ ನಮಗೆ ಸ್ಟ್ಯಾಂಪ್ ಮಾಡಿರೋದು ವೇಯಿಂಗ್ ಮಿಷಿನ್ಸ್ನ ನಾವು ಸೇಲ್ ಮಾಡಬೇಕು, ಸೇಲ್ ಮಾಡ್ತೀವಿ. ಓಕೆ, ಅಂದ್ರೆ ಈ ತರ ವೈರ್ ಹಾಕಿರ್ತಾರೆ ಇದಕ್ಕೆ ಹಾಕಂತದ್ದು. ಮತ್ತೆ ನಮ್ದು ನೋಡಿ, ನಂದೇ ಓನ್ ಎರಡು ಬೋರ್ಡ್ ಮಾಡ್ಕೊಂಡಿದ್ವಿ ಈ ತರ ಪಿ ಸಿ ಬಿಗಳು, ಮೇಕ್ ಇನ್ ಇಂಡಿಯಾ ಇದು. ಇದ್ಯಾವುದೇ ಹೊರಗಡೆಯಿಂದ ಆಗಲಿ ಮತ್ತಿಂದ ಇಲ್ಲ, ಇಲ್ಲ ನಮ್ದೇ ಇದು. ಒಂದು KG 100 ಅಂತ ಮಾಡ್ಕೊಂಡಿದ್ದೀನಿ, ಇನ್ನೊಂದು ಯೂನಿವರ್ಸಲ್ ಒಂದು ಮಾಡ್ಕೊಂಡಿದ್ದೀವಿ. ಈ ಬೋರ್ಡ್ನೇ ನಾವು ಯೂಸ್ ಮಾಡ್ತೀವಿ, ಬೇರೆ ಯಾವುದು ಬೋರ್ಡ್ಗಳು ನಾವು ಯೂಸ್ ಮಾಡಲ್ಲ. ಸೂಪರ್. ಚೈನಾ ಪ್ರಾಡಕ್ಟ್ಸ್ ಎಲ್ಲ ಸ್ವಲ್ಪ ನಾವು ತೀರಾ ಕಡಿಮೆ ಮಾಡೋದೇ ಇಲ್ಲ ಅಂತ ಹೇಳೋಕ್ಕಾಗ್ತಾಯಿಲ್ಲ, ಯಾಕೆಂದರೆ ನಮ್ಮ ಗೌರ್ಮೆಂಟಿಂದನ ಸಪೋರ್ಟ್ ಬೇಕಲ್ಲ. ಟೋಟಲಿ ನಮ್ಮ ಇಂಡಿಯಾಲ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿ ನಾವು ಈ ಥರ ಮಾಡೋಕ್ಕೆ, ನಮಗೂ ಸಪೋರ್ಟಿವ್ ಆಗಿದ್ದರೆ ನಾವು ಮಾಡ್ಬೋದು. ಆಲ್ಮೋಸ್ಟ್ ಮೇಕ್ ಇನ್ ಇಂಡಿಯಾ ನಾವು ಮಾಡ್ತಾಯಿದ್ವಿ, ಬರೀ ಸ್ಟಿಕ್ಕರಲ್ಲೇ ಮೇಕ್ ಇನ್ ಇಂಡಿಯಾ ಹಾಕ್ಬಿಟ್ರೆಲ್ಲ ನಾವು ಅದಕ್ಕೆ ಮಾಡಬೇಕಲ್ಲ. ಹೊರಗಡೆ ಇರೋ ಪ್ರಾಡಕ್ಟ್ಸು ಮಾಡಬೇಕು. ಮತ್ತು ಟ್ರಾಲಿ ಸ್ಕೇಲು, APMC ಅಡಲ್ಲಿ ಯೂಸ್ ಮಾಡೋಕ್ಕೆ, ಮತ್ತೊಂದು ಎಲ್ಲ ಥರ ಮಾಡೆಲ್ಸು ನಮ್ಮ ಹತ್ರ ಆಲ್ಮೋಸ್ಟ್ ಸಿಗುತ್ತೆ ಸರ್. ಮತ್ತು ಇನ್ನೊಂದು ಏನು ಗೊತ್ತಾ ಸರ್, ನೋಡಿ ಒಂದು ಎಕ್ಸಾಂಪಲ್, ಇದು ವೇಯಿಂಗ್ ಸ್ಕೇಲ್ ನಾವು ಮ್ಯಾನುಫ್ಯಾಕ್ಚರ್ ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ, ಒಂದು ತೋರ್ಸಕ್ಕೆ ನಾನು ತೋರಿಸ್ತೀನಿ. ಇದಕ್ಕೆ ನಾನು ಏನು ಮಾಡ್ತೀನಿ, ಇದನ್ನು ನೋಡಿ ಇವಾಗ ನಿಮಗೆ ಅಂತ ತೋರ್ಸೋಕ್ಕೆ ನಾನು ಮಾಡಿದ್ದೀನಿ. ಇದನ್ನು ವೇಯಿಂಗ್ ಸ್ಕೇಲ್ ಸೀಲ್ ಆದಮೇಲೆ ಹಿಂಗೆ ಟ್ಯಾಂಪರಿಂಗ್ ಮಾಡ್ತಾರೆ. ಆಯ್ತಾ, ಟ್ಯಾಂಪರಿಂಗ್ ಮಾಡಿಬಿಟ್ಟು ಇದಕ್ಕೆ ಟ್ಯಾಂಪರಿಂಗ್ ಅಂತ ಮಾಡಬೇಕು. ಯಾವುದೇ ವೇಯಿಂಗ್ ಸ್ಕೇಲ್ಗೆ ಕೀಪ್ಯಾಡ್ ಅಂತ ಇರುತ್ತೆ. ಓಕೆ, ಕೀಪ್ಯಾಡ್ ಅಂತ ಇದ್ದರೆ ಇದರಲ್ಲೇ ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಹೊರಗಡೆ. ನಮ್ಮಲ್ಲಿ ಆ ಥರದ್ದು ನಾನು ಕೊಡಲ್ಲ, ಆಲ್ಮೋಸ್ಟ್ ನಾವು ಕೊಡೋದೇ ಇಲ್ಲ, ನಾವು ಟೋಟಲಿ ಸ್ಟಾಪ್ ಮಾಡ್ತೀವಿ. ಏನಿದ್ರೂ ಗ್ರಾಹಕರು ಯೂಸ್ ಮಾಡೋಕ್ಕೆ ಒಂದು ಟೇರ್ ಬಟನ್ ಅಂತ ಕೊಡ್ತೀನಿ, ಸ್ಕೇಲ್ನ ಹಿಂಗೆ ಇಡ್ತಾರೆ. ಇಟ್ಟಾದ್ಮೇಲೆ ಏನೋ ಒಂದು ಬಟ್ಲು ಇಡ್ತಾರೆ ಅಂತ ಇಟ್ಕೊಳ್ಳಿ, ಬಟ್ಲು ತಗೋ, ಒಂದು ಬಟ್ಲು ಇಡ್ತೀರಿ ನೋಡಿ. ಇವಾಗ 0 ಬಂತಿದ್ ವೇಯಿಂಗ್ ಸ್ಕೇಲು, ಇಲ್ಲ ಹಿಂಗೆ ಒಂದು ಮೈನಸ್ ಬಂತು ಅಂತ ಇಟ್ಕೊಳ್ಳಿ, ನಾನು 0 ಮಾಡ್ತೀನಿ ಇದನ್ನು. ಓಕೆನಾ, ಇದಕ್ಕೆ ಒಂದು ಬಟ್ಲು ಇಡ್ತೀನಿ ಸರ್. ಒಂದು ಎಕ್ಸಾಂಪಲ್, ಈ ಬಟ್ಲು ಬಂದು 145 gram ತೋರಿಸ್ತಿದೆ. ಹೌದು, ಇದನ್ನು ನಾನು 0 ಮಾಡ್ತೀನಿ. ಓಕೆ, ಆಯ್ತಲ್ಲ. 0 ಮಾಡಾದ್ಮೇಲೆ ನಾನೇನು ಮಾಡ್ತೀನಿ, ಒಂದು ಬಟ್ ಇಡ್ತೀನಿ. ಆಯಿತಾ, ಇವಾಗ ನಾನು 1 kg 1 kg ಕರೆಕ್ಟಾಗಿ ಬರ್ತಾಯಿದೆ. ನಾನು ತೆಗೆದಾದ್ಮೇಲೆ ಈ ಬಟ್ಲು ಮೈನಸ್ ಇರುತ್ತೆ, ಇದು 0 ಆಗಿರುತ್ತೆ, ಇದು ಪರ್ಫೆಕ್ಟ್ ಇದೆ. ಇದನ್ನು ತೆಗೆದಾದ್ಮೇಲೆ ಏನಾಗುತ್ತೆ, 145 gram ತೋರಿಸುತ್ತೆ. ಅದನ್ನು ಮಾಡ್ಕೊಳಕ್ಕೆ 0. ಇಷ್ಟಕ್ಕೆ ಗ್ರಾಹಕರಿಗೆ ಬೇಕಾಗಿರೋದು ಇದು ಟೇರ್ ಬಟನ್, ಇಷ್ಟೇ ಬೇಕಾಗಿರೋದು ವೇಯಿಂಗ್ ಸ್ಕೇಲ್ಗೆ. ಅದು ಬಿಟ್ಬಿಟ್ಟು ಅದರಲ್ಲಿ ಕೀಪ್ಯಾಡ್ಸ್ ಅಂತ ಕೊಟ್ಟು ಇನ್ನೊಂದು ಕೊಟ್ಟರೆ ತೂಕದಲ್ಲಿ ವ್ಯತ್ಯಾಸ ಮಾಡ್ಕೊತಾರೆ. ಲೀಗಲ್ ಮೆಟ್ರಾಲಜಿ ಆಫೀಸರ್ಸ್ ಅಂತವಿದ್ರೆ ಡಿಸೇಬಲ್ ಮಾಡಿಬಿಟ್ಟೆ ಮಾಡ್ತಾರೆ. ಡಿಸೇಬಲ್ ಮಾಡದೆ ಯಾರು ಮಾಡಲ್ಲ, ಡಿಸೇಬಲ್ ಮಾಡಿಬಿಟ್ಟು ಮಾಡ್ತಾರೆ. ಗ್ರಾಹಕರು ಅದು ವೇಯಿಂಗ್ ಸ್ಕೇಲಲ್ಲಿ ಟ್ಯಾಂಪರಿಂಗ್ ಮಾಡ್ಕೊಂಡು ಮಾಡಿದಾಗ ಅದು ಅಫೆನ್ಸ್. ಲೀಗಲ್ ಮೆಟ್ರಾಲಜಿ ಆಫೀಸರ್ಸ್ ಇನ್ಸ್ಪೆಕ್ಷನ್ಸ್ ಹೋದಾಗ ಅದಕ್ಕೇನು ಕಾನೂನು ಕ್ರಮ ಏನು ಜರುಗಿಸ್ಬೇಕು, ಅವ್ರ ಮೇಲೆ ಕೇಸ್ ಬುಕ್ ಮಾಡೋದು, ಪೆನಾಲ್ಟಿ ಹಾಕೋದು, ಈ ಥರದವೆಲ್ಲ ಕಾನೂನಲ್ಲಿ ಏನಿದೆ ಅದನ್ನು ಮಾಡ್ತಾ ಹೋಗ್ತಾರೆ. ಗ್ರಾಹಕರು ಕೆಲವರು ಮಾಡ್ತಾರೆ, ಇಲ್ಲ ಅಂತಿಲ್ಲ, ನಾವು ಸಾಕಷ್ಟು ನೋಡಿದೀವಿ ಲೀಗಲ್ ಮೆಟ್ರಾಲಜಿ ಆಫೀಸರ್ಸು ಕೇಸ್ಗಳು ಬುಕ್ ಮಾಡಿದ್ದಾರೆ ಅದನ್ನು. ಕೆಲವು ಟ್ರೇಡ್ಸಲ್ಲಿ ಮಾಡ್ತಾರೆ ಸರ್, ಎಲ್ಲರೂ ಮಾಡುವಂಥದ್ದು ಟ್ರೇಡಲ್ಲಿ ನೆಸಿಟಿ ಇರಲ್ಲ, ಮಾಡಲ್ಲ ಕೆಲವರು. ಓಕೆ, ಫೈನ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.